ಅಧ್ಯಕ್ಷರೇ ಏನ್ ಹೇಳಿದ್ದಾರೆ, ಎಸ್ ಟಿ ರಮೇಶ್ ಅಂತ ಏನ್ ಹೇಳಿದ್ದಾರೆ ಅಂತ ಹೇಳ್ತೀನಿ. ಇದು ಬಂದ ಮೇಲೆ ಅವ್ರೇನ್ ಹೇಳಿದ್ದಾರೆ, ಜಾತಿ ಧರ್ಮ ರಹಿತವಾದ ಪೊಲೀಸ್ ಇಲಾಖೆ, ಜಾತಿ ಧರ್ಮರಹಿತವಾದಂತ ಪೊಲೀಸ್ ಇಲಾಖೆ ಇತ್ತೀಚಿನ ದಿನಗಳಲ್ಲಿ ದಿಕ್ಕು ತಪ್ಪಿದೆ. ಯಾರು ಹೇಳೋದು? ನಿವೃತ್ತ ಪೊಲೀಸ್ ಅಧಿಕಾರಿ ಹೇಳೋದು, ನಾನು ಹೇಳಿರೋದಲ್ಲ. ರಾಜಕಾರಣಿಗಳು ಕಾನೂನುಬಾಹಿರ ಹಸ್ತಕ್ಷೇಪದಿಂದ ಅಧಿಕಾರ ದುರುಪಯೋಗವಾಗುತ್ತಿದ್ದು ರಕ್ಷಣೆ ಸಿಗದೆ ಜನ ಒದ್ದಾಡುತ್ತಿದ್ದಾರೆ. ಇದು ರಿಟೈರ್ಡ್ ಡಿಜಿಪಿ ಮಿಸ್ಟರ್ ಎಸ್ ಟಿ ರಮೇಶ್ ಹೇಳೋದು. ಈ ಗುರುಪ್ರಸಾದ್ ಏನು ಹೇಳಿದ್ದಾರೆ ಅಂತಂದರೆ, ರಾಜಕಾರಣಿಗಳು ಮಿನಿಟ್ಸ್ ಹಾಗೂ ಜಾತಿ ಆಧಾರದಲ್ಲಿ ವರ್ಗಾವಣೆ ನಡೆಸದೆ ಅರ್ಹತೆ ಮತ್ತು ದಕ್ಷತೆಗಳನ್ನು ಮಾನದಂಡವನ್ನಾಗಿ ಇಟ್ಟುಕೊಂಡರೆ ವ್ಯವಸ್ಥೆ ಬದಲಾಗುತ್ತದೆ. ಇದನ್ನು ಗುರುಪ್ರಸಾದ್ ಹೇಳಿರೋದು. ಮಾರ್ಚ್ 7 ಪ್ರಜಾವಾಣಿ ಪತ್ರಿಕೆಯಲ್ಲಿ ಈ ಹೋಟೆಲ್ ತಿಂಡಿಗಳು ಮೆನು ಇದೆಯಲ್ಲ, ಹೋಟೆಲ್ ತಿಂಡಿಗಳಲ್ಲಿ ಕೇಸರಿ ಬಾತ್ಗಿಷ್ಟು, ಖಾರ ಬಾತ್ಗಿಷ್ಟು, ಮಸಾಲೆ ದೋಸೆಗಿಷ್ಟು, ಈರುಳ್ಳಿ ದೋಸೆಗಿಷ್ಟು, ಇಡ್ಲಿಗಿಷ್ಟು, ಬೋಂಡಾಗಿಷ್ಟು ಅಂತ ಹಾಕ್ಬಿಟ್ಟಿದ್ದು, ರೇಟ್ ಹಾಕಿರ್ತಾರೆ. ಅದೇ ಥರ ರೇಟ್ ಆಗ್ಬಿಟ್ಟಿದ್ದಾವೆ ಅಂತ ಅವ್ರು ಹೇಳಿರೋದು, ನಾನು ಹೇಳಿರೋದಲ್ಲ. ಯಾರು ಹೇಳಿರೋದು? ಪ್ರಜಾವಾಣಿ ಪತ್ರಿಕೆಯವರು ಹೇಳಿರೋದು. ನಾನು ಹೇಳಿದ್ರೆ ಕೋಪ ಬಂದ್ಬಿಡ್ತದೆ, ನಾನು ಹೇಳಿಲ್ಲ, ಅವ್ರು ಹೇಳಿರೋದು. ನಾನು ಇದನ್ನು ಅಲ್ಗಳದಿದ್ದರೆ ಸರ್ಕಾರ ಇಲ್ಲ ಇಲ್ಲ ಈ ಥರ ಎಲ್ಲ ಆಗಿಲ್ಲ, ಸುಳ್ಳು ಬರೆದ್ಬಿಟ್ಟವ್ರೆ, ಇಲ್ಲ ನಾವು ಅವ್ರ ಮೇಲೆ ಕ್ರಿಮಿನಲ್ ಇದಾಗ್ತೀವಿ ಅಂತದು ಡಿಫಮೇಷನ್ ಕೇಸ್ ಆಗ್ತೀವಿ ಅಂತ ಹೇಳಿದ್ರೆ ಸರಿ ಹೋಗೋದು. ನೀವು ಡಿಫಮೇಷನ್ ಕೇಸನ್ನು ಹಾಕಲಿಲ್ಲ, ಅದನ್ನು ಅಲ್ಗಳಿನೂ ಇಲ್ಲ, ನೀವಾಗಲಿ ಚೀಫ್ ಮಿನಿಸ್ಟರ್ ಆಗಲಿ ಅಲ್ಗಳಿನಿಲ್ಲ. ವಾಟ್ ಡಸ್ ಇಟ್ ಮೀನ್? ವಾಟ್ ವಿಲ್ ಬಿ ದಿ ಪ್ರಿಸಂಪ್ಷನ್ ಆಫ್ ದಿ ಪಬ್ಲಿಕ್? ಪತ್ರ ಬರೆದಿದ್ದೇವೆ ಆ ಆರ್ಟಿಕಲ್ ಬಗ್ಗೆ ನಿರ್ದಿಷ್ಟವಾದಂತ ಯಾವ್ದಾದ್ರು ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿ ಅವ್ರು ಎಲ್ಲೂ ಇಲ್ಲ. ಇಂತ ಅಧಿಕಾರಿ ತಗೊಂಡಿದ್ದಾನೆ, ಇಷ್ಟು ತಗೊಂಡಿದ್ದಾನೆ, ಎಲ್ಲೂ ಇಲ್ಲ. ನಾನೀಗ ಸಿದ್ದರಾಮಯ್ಯ ಉತ್ತರ ಕೊಟ್ಟಿದ್ರು ಇಡೀ, ಹಂಗೆ ಆ ತರ ಉತ್ತರ ಕೊಟ್ಟಿದ್ರೆ ಅವರು ಇಲ್ಲಿ ಸದನದ ಮುಂದೆ ಇಡಿಯಪ್ಪ. ನೀವು ಪತ್ರ ಬರೆದು ಅದಕ್ಕೆ ಉತ್ತರ ಬಂದಿದ್ರೆ ಸದನದ ಮುಂದೆ ಇಡಿ, ನಾನೇನು ಬೇಡ ಅಂತೀನ ನಿಮಗೆ? ಆಮೇಲೆ ಕಮಿಂಗ್ ಇನ್ ಯುವರ್ ವೇ. ಐ ಡೋಂಟ್ ಕಮ್ ಇನ್ ಯುವರ್ ವೇ. ಯು ಹ್ಯಾವ್ ಗಾಟ್ ಎವರಿ ರೈಟ್. ಮನೆ ಅಧ್ಯಕ್ಷರೇ, PSIಗೆ 10 to 30 lakh rupees ಅವ್ರು ಹೇಳಿರೋದು. ಇನ್ಸ್ಪೆಕ್ಟರ್ ಹುದ್ದೆಗೆ 20 lakh to 1 crore rupees, ACP ಹುದ್ದೆಗೆ 25 lakh to 1 crore rupees, DYSP ಹುದ್ದೆಗೆ 25 lakh to 1 crore rupees, ಎಸ್ DCP ಹುದ್ದೆಗೆ 1 crore to 5 crore rupees. ಅವ್ರು ಯಾರೋ ಪಾಪ ಒಬ್ಬರು ಬಡ್ಡಿಗೆ ಹಣ ತಗೊಬಂದು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ, ಅದನ್ನು ವರದಿ ಮಾಡಿದ್ದಾರೆ ಪ್ರಜಾವಾಣಿನಲ್ಲಿ. 25,000 rupees ಅವ್ರ ಹತ್ರ ಇತ್ತಂತೆ, 25 lakh ಅವ್ರ ಹತ್ರ ಇತ್ತಂತೆ. ಆಮೇಲೆ 60 lakh rupees ಸಾಲ ಮಾಡಿಬಿಟ್ಟು, 65 lakh ಸಾಲ ಮಾಡಿಬಿಟ್ಟು 90 lakh ಕೊಟ್ಟ ಮೇಲೆ ಅವ್ರು ಟ್ರಾನ್ಸ್ಫರ್ ಆಗಿದೆ ಅಂತ ವರದಿ ಪತ್ರಿಕೆಯಲ್ಲಿ ಬಂದಿರೋದು. ನೀವು ಇವರಿಂದ ಕಾನೂನಿನ ಸುವ್ಯವಸ್ಥೆ ಮಾಡಿ ಅಂತಂದರೆ ನಿರೀಕ್ಷೆ ಮಾಡೋಕ್ಕಾಗ್ತದ? ನೀವೇ ಹೇಳಿ, ಹೋಮ್ ಮಿನಿಸ್ಟರ್ ಅವರು ಇವರಿಂದ ನೀವೇ ಒಂದು ಕಡೆ ಹೇಳಿದಿರಿ, December 4 ಒಂದು ಹೇಳಿದಿರಿ, ಹಾಂ ಹೇಳಿದಿರಲ್ಲೋ. ಈ ಪೊಲೀಸ್ನವರು ಒಬ್ಬ ಅಧಿಕಾರಿಗೆ ಬೈತ, ಇವ್ರು ಏನು ಹೇಳಿದ್ದಾರೆ ಗೊತ್ತಾ? December 4, 2021 ಏನು ಹೇಳಿದ್ದಾರೆ ಗೊತ್ತಾ? ಈ ಪೊಲೀಸ್ನವರು ಲಂಚ ತಿನ್ಕೊಂಡು ನಾಯಿಗಳ ಥರ ಬಿದ್ದವರೇ ಅಂತ ಹೇಳಿದ್ದೀರಿ. ನಾನು ಹೇಳಿರೋದಲ್ಲ, ಎಲ್ಲಿ? ಶಿವಮೊಗ್ಗ. ಶಿವಮೊಗ್ಗದಲ್ಲ, ಚಿಕ್ಕಮಗಳೂರಿನಲ್ಲ. ಎಲ್ರಿ ಹೇಳಿದ್ದು ನೀವು? ನಾನು ಹೇಳಿರೋದಲ್ಲ, ಇದು ನೀವೇ ಹೇಳಿರೋದಪ್ಪ. ಪೊಲೀಸ್ನವರು, ಏ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡಿ ಹೇಳಿರೋದು ಇವರು. ಏನ್ರಿ ನಿಮ್ಮ ಪೊಲೀಸ್ನವರು ಲಂಚ ತಿನ್ಕೊಂಡು ನಾಯಿ ಥರ ಬಿದ್ದವ್ರೆ, ಅಲ್ಲಿ ಎಂಥದ್ದು ದನಗಳ ರಕ್ಷಣೆ ಮಾಡಿ ಅಂದ್ರೆ ಮಾಡ್ತಾ ಇಲ್ಲ ಅಂತ ನೀವು ಹೇಳಿದ್ದೀರಾ ಇಲ್ವೋ? ಆಮೇಲೆ ಏನು ಉತ್ತರ ಕೊಟ್ಟಿದ್ದೀರಿ ನೀವು? ನಾನು ನೋಡಿಯಪ್ಪ, ಲಂಚ ತಿಂದ್ಕೊಂಡು ನಾಯಿ ಹಂಗೆ ಬಿದ್ದಿರ್ತಾರೆ, ಅಲ್ಲೇನು
ಕ್ಲಾರಿಫಿಕೇಶನ್ ಏನು ಕೊಟ್ಟಿದ್ದೀರಿ ಗೊತ್ತಾ? ಎಲ್ಲ ಪೊಲೀಸರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿಲ್ಲ, ಒಂದು ಅಮಾನವೀಯ ಮತ್ತು ಪಾಶವೀ ಕೃತ್ಯ ನಡೆಯಲು ವಿಫಲರಾದವರ ಬಗ್ಗೆ ಕೋಪದಿಂದ ಮಾತಾಡಿದ್ದೇನೆ. ನೀವೇ ಹೇಳಿರೋದು ಅಡ್ಮಿಟೆಡ್ ಅಲ್ವಾ? ನೀವು ಹೇಳಿರೋದು ಸಳ್ಳಿಯ ಸತ್ಯ ಅಲ್ವಾ? ಹೌದಲ್ವೇನ್ರಿ? ಹೌದು ಸರ್, ಅವರೆಲ್ಲ ನನ್ನ ಕಾಲದಲ್ಲಿ ಅಪಾಯಿಂಟ್ ಆದವರಲ್ಲ. ಅಲ್ಲಿ ಯಾರ ಕಾಲದಲ್ಲಿ ಅಪಾಯಿಂಟ್ ಆಗ್ಲಿ? ಕುದುರೆ ಓಡಿಸೋ ನೀವನ್ನು ಸವಾರ ಅದೇ ನಿಮ್ಮ ಹತ್ರ ಇರೋದು. ನನಗೆ ನಿಮ್ಮ ಹತ್ರ ಇರೋದಲ್ವಾ? ಅದಕ್ಕೆ ಹೇಳಿದ್ದು ಕೊಟ್ಟ ಕುದುರೆಯನ್ನು ಏರದವ ಧೀರನ್ನು ಅಲ್ಲ ಸೂರನ್ನು ಅಲ್ಲ ನೋಡಿ. ಅದಕ್ಕೆ ಅಲ್ಲ ಅದೇ ಹಳೆ ಕುದುರೆ ಅನುಬಂಧ ಮಾಡಿ ಕರ್ಕೊಂಡು ಹೋಗ್ತಾರೆ. ಆಯ್ತಪ್ಪ ನೋಡಿ ಸರ್, ನಿಮ್ ಕಾಲದಲ್ಲಿ ಆಗಿತ್ತು. ಸರಿದಾರಿಗೆ ಹೋಗ್ಲಿಕ್ಕೆ ಯಾಕೆ ಹೇಳ್ತೀರಿ? ನಮ್ ಕಾಲದಲ್ಲಿ ನಾವು ಕಾನೂನು ಸುವ್ಯವಸ್ಥೆ ಮಾಡಿದ್ದೇವೆ ಅಂತ ಯಾಕೆ ಹೇಳ್ತೀರಿ? ಇಲ್ಲಪ್ಪ, ಹಳೆ ಕುದುರೆ ನಾವು ಕಾನೂನು ಸುವ್ಯವಸ್ಥೆ ಮಾಡಕ್ ಆಗಲ್ಲ ಅಂತ ಒಪ್ಕೊಳ್ಳಿ ತಪ್ಪನ್ನ. ಹೇಳ್ತೀನಿ ನಿಮ್ ಕಾಲದಲ್ಲಿ ಎಷ್ಟು ಕಾನೂನು ಸುವ್ಯವಸ್ಥೆ ಇತ್ತು. ನಮ್ ಕಾಲದಲ್ಲಿ ಏನಾಯ್ತು, ನಿಮ್ ಕಾಲದಲ್ಲಿ ಏನಾಯ್ತು? ಜನ ಬದಲಾವಣೆ ಮಾಡಿದ್ರಲ್ಲ, ಆಪರೇಷನ್ ಕಮಲ ಮಾಡ್ಕೊಂಡು ಬಂದ್ರಲ್ಲ ಅಧಿಕಾರಕ್ಕೆ, ಬಂದ್ ಏನ್ ಬದಲಾವಣೆ ಮಾಡಿದ್ರಿ? ಹಾಗಾದ್ರೆ ಏನ್ ಜನರಿಗೆ ಏನ್ ಪ್ರಯೋಜನ ಆಯ್ತು? ಕಾನೂನು ಸುವ್ಯವಸ್ಥೆ ಆಗ್ಲಿಲ್ಲ, ಬದಲಾವಣೆ ಆಗ್ಲಿಲ್ವಲ್ಲ, ಬದಲಾವಣೆ ಮಾಡ್ತೀವಿ ಅಂತೆಲ್ಲ ಹೇಳದ್ದು ಬಂದು ನೀವು. ದಟ್ ಇಸ್ ಮೈ ಪಾಯಿಂಟ್. ನೀವು ನೋಡ್ರಿ, ಯಾವಾಗಲೂ ಯು ಆರ್ ಎ ಫೇರ್ ಮ್ಯಾನ್, ಐ ನೋ ಯು ಆರ್ ಎ ಫೇರ್ ಎನಫ್. ತಪ್ಪಿದ್ರೆ ತಪ್ಪು ಅಂತ ಒಪ್ಕೋತೀರಿ ಪಾಪ ಅಲ್ವಾ? ಅದರಿಂದ ಒಪ್ಕೊಳ್ಳಿ. ಏನು ಅಧ್ಯಕ್ಷ, ಕರೆಕ್ಟ್ ಅಲ್ಲ ನಾನು ಹೇಳೋದು. ಆಮೇಲೆ ಡಿಸೆಂಬರ್ 4 ನೀವು ಹೇಳಿರ್ತಕ್ಕಂಥದ್ದು ಅದು ಅದಾಯ್ತು. ಬಸವರಾಜ ಬೊಮ್ಮಾಯಿ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು ಅಲ್ವಾ? ಹೋಮ್ ಮಿನಿಸ್ಟರ್ ಆಗಿದ್ರು. ಆಗ ಆಗಸ್ಟ್ ತಿಂಗಳಲ್ಲಿ ಇದಕ್ಕೆ ಹೋಗಿದ್ರು ಉಡುಪಿಗೆ. ಅವರು ಇನ್ಚಾರ್ಜ್ ಮಿನಿಸ್ಟರ್ ಇದ್ರು ಆಗ. ಆಗಿದ್ದಾಗ ಅವರು ಏನು ಹೇಳಿದ್ರು, ಒಬ್ಬ ಸಂಘ ಪರಿವಾರದವನಿಗೆ ಅವನ ಮೇಲೆ ಕೇಸ್ಗಳೆಲ್ಲ ಇದ್ದು, ಕ್ರಿಮಿನಲ್ ಕೇಸ್ಗಳೆಲ್ಲ ಇದ್ದು, ಅವನು ಕಂಪ್ಲೇಂಟ್ ಮಾಡ್ತಾನೆ ಬೇರೆಯವ್ರ ಮೇಲೆ, ಸಂಘ ಪರಿವಾರದ ಮುಖಂಡ ಅವನು ಬೇರೆ ಕಂಪ್ಲೇಂಟ್ ಮಾಡ್ತಾನೆ. ಆ ಕಂಪ್ಲೇಂಟ್ ಮಾಡುವಾಗ, ನೋಡಪ್ಪ ನನ್ನ ಮೇಲೆ ಈ ಥರ ಎಲ್ಲ ಸುಳ್ಳು ಕೇಸ್ ಹಾಕ್ಬಿಟ್ಟಿದ್ದಾರೆ ಹಂಗೆ ಹಿಂಗೆ ಅಂತ ಏನು ಹೇಳ್ತಾರೆ ಮಂತ್ರಿಗಳಾಗ, ಹೋಮ್ ಮಿನಿಸ್ಟರ್ ಆಗಿದ್ದವರು ಬಸವರಾಜ ಬೊಮ್ಮಾಯಿಯವರು, ಏ ನಿನ್ನ ಮೇಲೆ ಇರ್ತಕ್ಕಂಥ ಕೇಸ್ಗಳೆಲ್ಲ ವಾಪಸ್ ತೆಗೆದ್ಬಿಡ್ತೀನಿ ಹೋಗು ಅಂತ ಹೇಳ್ತಾರೆ. ಅವ ಟ್ವೀಟು ಮಾಡಿಬಿಡ್ತಾನೆ, ಅದೇ ಥರ ಮಾಡಿಬಿಡ್ತಾನೆ, ಆಮೇಲೆ ಡಿಲೀಟ್ ಮಾಡ್ತಾನೆ. ಆಮೇಲೆ ಬಸವರಾಜ ಬೊಮ್ಮಾಯಿಯವರು ಏನು ಹೇಳ್ತಾರೆ, ಭಾಳ ಟೀಕೆಗಳೆಲ್ಲ ವ್ಯಕ್ತ ಆದಮೇಲೆ ಏನು ಹೇಳ್ತಾರೆ ಅಂತಂದರೆ, ಆ ವ್ಯಕ್ತಿ ಮೇಲಿನ ಕ್ರಿಮಿನಲ್ ಪ್ರಕರಣಗಳನ್ನು ವಾಪಸ್ ಪಡೆಯುವುದಿಲ್ಲ ಅಂತ ಬಸವರಾಜ ಬೊಮ್ಮಾಯಿಯವ್ರು ಹೇಳ್ತಾರೆ. ಒಂದ್ಸಾರಿ ವಾಪಸ್ ತಗೋತೀನಿ ಅಂತ ಹೇಳ್ಬಿಡ್ತಾರೆ ಅವನಿಗೇನೆ, ಕ್ರಿಮಿನಲ್ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದವನಿಗೆ. ಇನ್ನೊಂದು ಸಾರಿ ಹೇಳ್ತಾರೆ, ಎಲ್ಲ ಟೀಕೆಗಳೆಲ್ಲ ಬಂದಮೇಲೆ ನಾನು ಆ ಥರ ಹೇಳಿಲ್ಲ ಅಂತ ಹೇಳ್ತಾರೆ. ನೀವೇ ಹೇಳೋದು ಅದೇ ನಾಂದಿ ಶುರುವಾಯಿತು, ಅದಕ್ಕೋಸ್ಕರ ನೀವು ಶುರು ಮಾಡಿದ್ರಿ. ಆಯ್ತಪ್ಪ, ನೀವು ಮೈಸೂರಿನಲ್ಲಿ ಒಂದು ಇದು ನಡೀತು, ಎಂಥದ್ದು ಒಂದು ರೇಪ್ ಕೇಸ್ ಆಯಿತು ಚಾಮುಂಡಿ ಬೆಟ್ಟದ ಹತ್ರ. ಏನು ಹೇಳಿದ್ರಿ? ನಾನು ಹೇಳಿದೆ, ಯಾರೇ ಇರಲಿ ಅಪರಾಧಿಗಳು ಅವ್ರನ್ನ ಕೂಡಲೇ ಬಂಧಿಸಿ ಕಾನೂನು ರೀತಿ ಕ್ರಮ ತಗೋಬೇಕು, ಅವ್ರಿಗೆ ಶಿಕ್ಷೆ ಮಾಡಬೇಕು ಅಂತ ಹೇಳಿದ್ದೆ. ನೀವೇನು ಹೇಳಿದ್ರಿ, ಕಾಂಗ್ರೆಸ್ನವ್ರು ನನ್ನೇ ರೇಪ್ ಮಾಡ್ತಾವ್ರಿ ಅಂತ ಹೇಳ್ಬಿಟ್ರಿ ನೀವು. ನಾನು ಹೇಳಿದ್ದಲ್ಲ, ನೀವು ಹೇಳಿದ್ದು ಪತ್ರಿಕೆಯಲ್ಲಿ ಬಂದಿದೆ. ಇವರು ಅರ್ಗ ಜ್ಞಾನೇಂದ್ರ ಅವರು ಹೇಳಿದ್ದು. ಆಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಎಲ್ಲ ಸ್ತ್ರೀ ಸಂಘಟನೆಗಳು, ಬೇರೆ ಬೇರೆ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಎಲ್ಲ ಪ್ರತಿಭಟನೆ ಮಾಡಿದ ಮೇಲೆ, ಆ ರೇಪ್ ಬಗ್ಗೆ, ಸಾಮೂಹಿಕ ರೇಪ್ ಬಗ್ಗೆ ಮಾಡಿದ ಮೇಲೆ ನೀವೇನು ಹೇಳಿದ್ರಿ, ಆ ಹೆಣ್ಮಗಳು ಅಷ್ಟೊತ್ತಿನಲ್ಲಿ ಯಾಕೆ ಹೋಗಿದ್ರು ಅಲ್ಲಿಗೆ ಅಂತ ಹೇಳ್ಬಿಟ್ರಿ. ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ನೀವು ಕೂಡ ಹೇಳ್ತೀರಿ, ನಾವು ಈಗ ಮಧ್ಯರಾತ್ರಿನಲ್ಲೂ ಕೂಡ ಹೆಣ್ಣುಮಗಳು ಒಬ್ಬಂಟಿಯಾಗಿ ತಿರುಗಾಡ್ತಕ್ಕಂಥ ಸುವ್ಯವಸ್ಥೆಯನ್ನು ಮಾಡಿದ್ದೇವೆ.
ನೀವೇನು ಹೇಳ್ತೀರಿ ಹೋಮ್ ಮಿನಿಸ್ಟರ್, ಆ ಹೆಣ್ಮಗಳು ಅಷ್ಟೊತ್ತಲ್ಲಿ ಯಾಕ್ರಿ ಹೋಗಿದ್ರು ಅಲ್ಲಿಗೆ ಅಂತ ಇವ್ರು ಹೇಳೋದು. ಇದು ನೀವು ಹೇಳಿರೋದು, ಆ ಯುವತಿ ಅಷ್ಟು ಹೊತ್ತಿಗೆ ಅಲ್ಲಿಗೆ ಏಕೆ ಹೋಗಿದ್ದು, ನಿಮ್ಮ ಭಾಷೆ ಇದು. ಇದರ ಅರ್ಥ ಏನಾಗುತ್ತೆ, ಆರೋಪಿಗಳಿಗೆ ಬೆಂತಡ್ಸೋಕ್ಕಾಗಲ್ವಾ? ಹಿಂದೆ ನಾವು ಡಿಬೇಟ್ನಲ್ಲಿ ಹೇಳಿದ್ದೇನೆ ನಾನು, ಗಾಂಧೀಜಿಯವ್ರದ್ದು ಆಶಯ ಅದು ಈ ದೇಶದಲ್ಲಿ ಹಿಂಗೆ ಇರಬೇಕು, ಆವಾಗ ಒಂದು ರಾಮರಾಜ್ಯ ಆಗ್ತದೆ ಅಂತ ಹೇಳಿ ಹೇಳಿದ್ದು. ನಿಮ್ಮ ಕಾಲದಲ್ಲೂ ಆಗಲಿಲ್ಲ, ನಮ್ಮ ಕಾಲದಲ್ಲೂ ಆಗಲಿಲ್ಲ, ಇಡೀ ರಾಜ್ಯ ಯಾವ ಯಾವ ದೇಶದಲ್ಲಿ ಇದಿದೆ ಅಂತ ಹೇಳಿ. 12 ಗಂಟೆಗೆ ಒಬ್ಬಂಟಿ ಮಹಿಳೆ ಕಾಡಿಗೆ ಹೋಗ್ಬೋದು ಸುರಕ್ಷಿತವಾಗಿ, ಯಾಕಂದರೆ ಮೃಗೀಯ ಮನಸ್ಸಿನ ವ್ಯಕ್ತಿಗಳು ಎಲ್ಲಿದ್ದಾರೆ? ಅಂಥ ಸಂದರ್ಭಗಳಲ್ಲಿ ನಾವು ಹೆಣ್ಮಕ್ಕಳಿಗೆ, ಹೆಣ್ಮಕ್ಕಳ ಮಾನ ಪ್ರಾಣದ ದೃಷ್ಟಿಯಿಂದ ಒಬ್ಬ ಹಿರಿಯನಾಗಿ ಅನೇಕರು ಈ ರೀತಿ ಉದ್ಘಾರ ಮಾಡ್ತಾರೆ. ನಾನು ಹೇಳಿದ್ರಲ್ಲ ಅದು ಏನು ತಪ್ಪೋ ಗೊತ್ತಿಲ್ಲ, ನಿಮ್ಮನೆ ಯಾರ್ದಾರು ಹೆಣ್ಮಕ್ಕಳನ್ನ 8:30-9 ಗಂಟೆ ಮೇಲೆ ಕಾಡಿಗೆ ಒಬ್ಬಳೆ ಹೋಗು ಅಂತ ಹೇಳಿ ಕಳಿಸ್ತೀವ, ನಮ್ಮನೆ ಕಾಂಪೌಂಡ್ ದಾಟ್ಲಿಕ್ಕೆ ಬಿಡ್ತೀವ, ಗಂಡು ಮಕ್ಕಳಿಗೆ ಕೂಡ ಹೋಮ್ ಮಿನಿಸ್ಟರ್ ಆಗಿರೋದೆ ರಕ್ಷಣೆ ಕೊಡೋಕ್ಕೋಸ್ಕರ, ಹೋಮ್ ಮಿನಿಸ್ಟರ್ ಆಗಿರೋದೆ ಇಂಥ ಕೃತ್ಯಗಳು ನಡೀದೇ ಇರಲಿ ಅಂತ ತಡೀಲಿಕ್ಕೋಸ್ಕರ. ನಾನು ಇಲ್ಲ ಅಂತ ಹೇಳಲ್ಲ ಮಿಸ್ಟರ್ ಅರ್ಗ ಜ್ಞಾನೇಂದ್ರ, ಐ ಡೋಂಟ್ ಶೇ ಯಾವ ಕಾಲದಲ್ಲೂ ಕೂಡ ನಡೆದಿಲ್ಲ ಅಂತ ಹೇಳಲ್ಲ, ನಮ್ಮ ಕಾಲದಲ್ಲೂ ನಡೆದಿದ್ದಾವೆ. ಆದರೆ ಹೋಮ್ ಮಿನಿಸ್ಟರ್ ಆಗಿ ನಿಮಗೆ ಈಗ ಅನಿಸುತ್ತೋ ಇಲ್ವೋ, ಇದು ನಾನು ಹೇಳಿದ್ದು ಬೇಜವಾಬ್ದಾರಿ ಹೇಳಿಕೆ ಅಂತ ಅನಿಸುತ್ತೋ ಇಲ್ವೋ ಹೇಳಿ ನೋಡಿ ನಿಮಗೆ. ಸರ್ ಸರ್ ತಾವು ತಪ್ಪು ತಿಳಿಬಾರ್ದು, ತಪ್ಪಲ್ಲ, ತಾವು ಹಿರಿಯರು, ಇಲ್ಲ ನಿಮಗೆ ತುಂಬ ಗೌರವ ಇದೆ ನನಗೆ. ಸರ್ ಇಲ್ಲೇ 3ನೇ ಮಾಡಿ ಮೇಲೆ ಒಬ್ಬ ಮಂತ್ರಿಗಳ ಆಂಟಿ ಚೇಂಬರ್ಲಿ ಏನಾಯ್ತು, ಪೊಲೀಸು ಬಾಗಿಲಲ್ಲಿದ್ದಾನೆ, ಮಂತ್ರಿ ಸುರು ಹಚ್ಚಿಗೆ ಬಿಟ್ಟಿದ್ದ, ಒಂದು ವಾರಗಟ್ಟಲೆ ನಾವು ಮೀಡಿಯಾದಲ್ಲಿ ನೋಡಿದ್ವಿ ಅದನ್ನ. ಅವಾಗ ಯಾರು ಮುಖ್ಯಮಂತ್ರಿ ಆಗಿದ್ರು, ನಾವು ನಿಮ್ಗೆ ದೋಷ ಕೊಡಕ್ಕಾಗುತ್ತೆ, ನಿಮ್ಮ ವಿಫಲತೆ ಅಂತ ನಾವು ಹೇಳಿದ್ವ. ನಾವು ಇಲ್ಲ ಇಲ್ಲ ಹೇಳಿ ನೀವು ಹೆಂಗಾಗುತ್ತೆ, ಒಂದು ವೇಳೆ ನಮ್ಮ ಕಾಲದಲ್ಲಿ ಅಫೆನ್ಸ್ ಆಗಿದ್ರೆ ಅದು ವೈಫಲ್ಯ, ಯಾಕೆ ಮುಜುಗರ ಯಾಕೆ ಅದಕ್ಕೆ ಹೇಳಕ್ಕೆ ಒಪ್ಕೊಳಕ್ಕೆ, ತಪ್ಪಾಗಿದ್ರೆ ಅದು ಇಟ್ಸ್ ಎ ಫೇಲ್ಯೂರ್. ಐ ಡೋಂಟ್ ಡಿಫೆಂಡ್ that it is not a failure, it is a failure. You should also admit that it is a failure. Opgale neevu ange nandu failure anta opgale adaitu neevu idu illa yieldagala yarigu, nanu yarigu yieldagala. No, I am not yielding to anybody. ನೀವೆಲ್ಲ ದಾರಿ ತಪ್ಪಲ್ಲ, ನಿಮ್ ಕಲ್ಸಿದ ಮೇಲೆ ಇಡೀ ರಾಜ್ಯಕ್ಕೆ ಬೆಂಕಿ ಹೆಚ್ಚು, ನೀನು ನಿನ್ಗೇನು ಗೊತ್ತಿಲ್ಲ, ಕುತ್ಕೋ. ಇಡೀ ರಾಜ್ಯಕ್ಕೆ ಇಡೀ ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷಕ್ಕಲ್ಲ, ಇಡೀ ರಾಜ್ಯಕ್ಕೆ ಬೆಂಕಿ ಹಚ್ಚು, ನಿನ್ಗೇನು ಗೊತ್ತಿಲ್ಲ, ಕುತ್ಕೋ. ಒಂದ್ ನಿಮಿಷ ಅಂದ್ರೆ ಒಂದೇ ನಿಮಿಷ ಕುತ್ಕೊಂಡ್ ನೀನು ಪದೇ ಪದೇ ಹೇಳಬಾರ್ದು ಅಷ್ಟೇ. ಅಧ್ಯಕ್ಷ ಈ ತರ ಮಾತಾಡೋದ ಅದು ಅಲ್ಲ, ಈ ತರ ಮಾತಾಡೋದು.